ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಶ್ವಿನಿ ಅರಿವು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಗಿರೋ ಕಾರಣ ಇವತ್ತಿನ ವಿಡಿಯೋನಲ್ಲಿ ನಾನೊಂದು ಸ್ವೀಟ್ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿರುವಂಥ ರೆಸಿಪಿ ನೇಮು ಮಖಾನಾ ಖೀರ್. ಈ ಖೀರ್ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಡಿಲಿಷಿಯಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಈಗ ನಾರ್ಮಲ್ ಖೀರ್ಗಳು ಶಾವಿಗೆ ಪಾಯಸ ಆಗಿರ್ಬೋದು, ರವೆ ಪಾಯಸ ಆಗಿರ್ಬೋದು, ಅಥವಾ ಅಕ್ಕಿಯಿಂದ ಮಾಡೋದು, ಈ ರೀತಿ ಹಲವಾರು ರೀತಿಯಾದಂಥ ಖೀರ್ಗಳನ್ನ ನಾವು ಟೇಸ್ಟ್ ಮಾಡಿರ್ತೀವಿ. ಆದರೆ ತುಂಬ ಹೆಲ್ದಿ ಆಗಿರುವಂಥ ಮಖಾನನ ಬಳಸ್ಕೊಂಡು ಖೀರ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಆ ವಿಡಿಯೋ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಮಖಾನಾಯಿಂದ ಖೀರ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ. ಮಖಾನಾ ಖೀರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಬೌಲಷ್ಟು ಮಖಾನಾನ ತಗೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ತುಪ್ಪ, ಹಾಗೆ 1 ಇಂದ 1.5 ಕಪ್ಪಷ್ಟು ಹಾಲು ತಗೊಳ್ಬೇಕು. ಅದಾದ ನಂತರ ರುಚಿಗೆ ನಿಮ್ಗೆ ಎಷ್ಟು ಟೇಸ್ಟ್ ಅನಿಸುತ್ತೋ ಅಷ್ಟು ಶುಗರು, ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಹಾಗೆ ಏಲಕ್ಕಿ ಕೂಡ ತಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ನಾನು 3 ರಿಂದ 4 ಏಲಕ್ಕಿನ ನಾನು ಬಳಸ್ಕೊತೀನಿ. ನೋಡಿ, ನೀವು ದ್ರಾಕ್ಷಿ ಗೋಡಂಬಿ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈಗ ಖೀರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಹೀಟಾಗೋದಕ್ಕೆ ಬಿಟ್ಟು. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪನ ತಗೊಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ಈಗ 2 ಕಪ್ಪಷ್ಟು ನಾನು ಮಖಾನನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, 2 ಕಪ್ಪು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಖಾನನ ರೋಸ್ಟ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಖಾನ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಹಲವಾರು ರೀತಿಯ ಸ್ನ್ಯಾಕ್ಸ್ಗಳನ್ನ ಕೂಡ ರೆಡಿ ಮಾಡ್ತಾರೆ. ಹಾಗೆ ನನ್ನ ಚಾನಲಲ್ಲಿ ಈ ಮಖಾನಯಿಂದ ಹೇಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ವಿಡಿಯೋನ ಹಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ದೀರೋ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಈ ಮಖಾನ ಖೀರ್ನ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಂಪ್ಲೀಟ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಖಾನ ನೀಟಾಗಿ ರೋಸ್ಟ್ ಆಗಿದೆ. ನಾನೀಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು 1.5 ಕಪ್ಪಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಕುದಿಯೋಷ್ಟರಲ್ಲಿ ನಾನೀಗ ಮಖಾನನ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಸ್ಟಾರ್ಟಿಂಗ್ನಲ್ಲಿ ನಾನು 2 ಕಪ್ಪಷ್ಟು ಮಖಾನನ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ 2 ಇಡಿಯಷ್ಟು ಮಖಾನನ ಈಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ನೋಡಿ, 2 ಇಡಿಯಷ್ಟು ಮಖಾನನ ತಗೊಂಡಿದ್ದೀನಿ. ಅದಾದ ನಂತರ 3 ರಿಂದ 4 ಏಲಕ್ಕಿಗಳನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಲನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದ್ದಾಗಿದೆ. ಈಗ ಇದಕ್ಕೆ ನಾನು ಶುಗರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ 7 ರಿಂದ 8 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಬಹುದು. ಶುಗರ್ನ ಹಾಕಿದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶುಗರ್ ಹಾಗೂ ಮಿಲ್ಕ್ನ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಮಖಾನನ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಈ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1-3 ಸ್ಪೂನಷ್ಟು ಸಾಕಷ್ಟೇ ಪುಡಿ, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಏನಕ್ಕಂದರೆ ಈ ರೀತಿ ಮಾಡೋದ್ರಿಂದ ಖೀರ್ ಮಾಡ್ಕೊಳ್ತೀವಿ ಅದು ಥಿಕ್ನೆಸ್ ಬರುತ್ತೆ ಮಖಾನನ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ. ನೀವು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಬೇಗ ಥಿಕ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ನೋಡಿ, ಅದೇನು ಲಂಪ್ಸ್ ಕ್ರಿಯೇಟ್ ಆಗದೇ ಇರೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಲಂಪ್ಸ್ ಏನಾದ್ರು ಕ್ರಿಯೇಟ್ ಆಗಿದ್ದರೆ ಅದು ಸ್ಪೂನ್ ಇರುತ್ತಲ್ಲ ಅದರಿಂದ ಪ್ರೆಸ್ ಮಾಡಿಬಿಡಿ, ಅದು ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಸೊ ಇದೇ ರೀತಿ ಸ್ವಲ್ಪ ಹೊತ್ತು ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೆ ಮಖಾನಯಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಅಷ್ಟೇ ಅಲ್ಲದೆ ನಾವು ಈ ರೀತಿ ಟೇಸ್ಟಿಯಾಗಿರುವಂಥ ಮಖಾನಯಿಂದ ಖೀರ್ ಕೂಡ ರೆಡಿ ಮಾಡ್ಕೊಳ್ಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ನಾರ್ಮಲಾಗಿ ಶಾವಿಗೆಯಿಂದ ಖೀರು, ರೈಸ್ ಖೀರು ಆ ರೀತಿಯೆಲ್ಲ ಮಾಡ್ತಾ ಇರ್ತೀವಿ.
ಈ ಮಖಾನ ಖೀರ್ನ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ ನಾವು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬಹುದು. ಈಗ ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದರೆ ಅಂಥ ಟೈಮಲ್ಲೂ ಮಾಡ್ಕೊಳ್ಬಹುದು, ಅಥವಾ ಯಾವುದಾದ್ರೂ ಈ ಥರ ಹಬ್ಬಗಳು ಬಂದಾಗ ನೈವೇದ್ಯಕ್ಕೂ ಕೂಡ ಮಾಡಿಡಬಹುದು. ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಮಖಾನ. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಇಂಗ್ರೀಡಿಯೆಂಟ್ಸ್ನ ಬಳಸಿಲ್ಲ, ಅಂದರೆ ಥಿಕ್ನೆಸ್ ಬರೋದಕ್ಕೆ ಗಸಗಸೆ ಆಗಲಿ ತೆಂಗಿನಕಾಯಿ ಆಗಲಿ ಏನೂ ಬಳಸಿಲ್ಲ. ಆದರೂ ಇದನ್ನು ನೀವು ಈ ಖೀರ್ನ ಟೇಸ್ಟ್ ಮಾಡಿದಾಗ ನಿಮಗೊಂಥರ ಗಸಗಸೆ ಪಾಯಸ ಥರ ಟೇಸ್ಟ್ ಬರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಒಂದು 3-5 ಮಿನಿಟ್ಸು ಹಾಗೆ ಬಾಯ್ಲ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನೋಡಿ, ನೀಟಾಗಿ ಬಾಯ್ಲ್ ಆಗಿದೆ, ಥಿಕ್ನೆಸ್ ಬಂದಿದೆ. ಈಗ ಇದಕ್ಕೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಖಾನನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಮಖಾನನ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿಟ್ಟು ನಾನು ಗೋಡಂಬಿ ಹಾಗೂ ದ್ರಾಕ್ಷಿನ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಒಂದು ಪ್ಯಾನ್ಗೆ ನಾನು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು ಒಂದು 8-10 ಗೋಡಂಬಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ. ಫಸ್ಟು ಗೋಡಂಬಿನ ರೋಸ್ಟ್ ಮಾಡ್ಕೊಂಡ್ಬಿಡಿ, ಅದಾದ ನಂತರ ದ್ರಾಕ್ಷಿನ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ, ದ್ರಾಕ್ಷಿ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ದ್ರಾಕ್ಷಿ ಬೇಗ ರೋಸ್ಟ್ ಆಗಿಬಿಡುತ್ತೆ, ಆಗ ಗೋಡಂಬಿನ ನೀಟಾಗಿ ರೋಸ್ಟ್ ಆಗೋದಿಲ್ಲ. ಸೊ ಆದ ಕಾರಣ ನಾನು ಫಸ್ಟು ಗೋಡಂಬಿನ ರೋಸ್ಟ್ ಮಾಡಿಕೊಂಡು ನಂತರ ದ್ರಾಕ್ಷಿನ ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಗೋಡಂಬಿ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು, ಅಥವಾ ಬಾದಾಮಿ ಕೂಡ ಹಾಕ್ಕೊಳ್ಬಹುದು. ನೋಡಿ, ಇದನ್ನು ರೋಸ್ಟ್ ಮಾಡಿ ಆದಮೇಲೆ ಈ ಖೀರ್ ಏನಿತ್ತಲ್ಲ ಅದರೊಳಗಡೆ ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ನೋಡಿ, ಮತ್ತೆ ನೀಟಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಖೀರು. ಮಖಾನ ಖೀರ್ನ ನೀವು ಬಿಸಿ ಇದ್ದಾಗಲೂ ತಿನ್ನಬಹುದು, ಅಥವಾ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ತಾದ್ಮೇಲೂ ಕೂಡ ತಿನ್ನಬಹುದು. ಎರಡೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಇದ್ದಾಗ ತಿನ್ಬಿಟ್ರೆ ಓಕೆ, ಸ್ವಲ್ಪ ತಣ್ಣಗಾಯಿತು ಅಂದರೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ, ಅಂದರೆ ಕ್ರೀಮಿ ಸ್ಟ್ರಕ್ಚರ್ ಇರುತ್ತೆ ಈ ಖೀರು, ತುಂಬ ಟೇಸ್ಟಿಯಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಹಾಕಿದಾದಮೇಲೆ ಆಲ್ಮೋಸ್ಟ್ 2 ಮಿನಿಟ್ಸ್ ಅಷ್ಟು ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಖಾನ ಖೀರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಹೆಲ್ದಿ ಹಾಗೂ ಟೇಸ್ಟಿಯಾಗಿರುವಂಥ ಮಖಾನ ಖೀರ್ ರೆಡಿಯಾಗಿದೆ. ಮಖಾನ ಖೀರ್ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕ್ವಿಕ್ಕಾಗಿ ರೆಡಿ ಮಾಡ್ಕೊಂಡು ಬಿಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಟೇಸ್ಟಿ ಹಾಗೂ ಹೆಲ್ದಿ ಆಗಿರುವಂಥ ಮಖಾನ ಇಲ್ಲ ಖೀರ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.